ತೊಗರಿ ಬೆಳೆಯನ್ನು ಕರ್ನಾಟಕದಲ್ಲಿ ಹೆಚ್ಚಾಗಿ ಬೆಳೆಯಲಾಗುತ್ತದೆ ಹಾಗೂ ಸಾಮಾನ್ಯವಾಗಿ ಕಡಿಮೆ ಮಳೆ ಬರುವಂತಹ ಪ್ರದೇಶಗಳಲ್ಲಿ ಅಧಿಕವಾಗಿ ಬೆಳೆಯಲಾಗುತ್ತದೆ. ತೊಗರಿ ಬೆಳೆಯ ಹೂ ಆಡುವ ಹಂತದಲ್ಲಿ ಬಲೆ ಅಥವಾ ಗೂಡು ಮಾರು ಹುಳುವಿನ ಬಾಧೆಯಿಂದ ರೈತರು ನಷ್ಟವನ್ನು ಅನುಭವಿಸುವ ಸಾಧ್ಯತೆ ಇರುತ್ತದೆ. ಆದುದರಿಂದ ಈ ಬಲೆ ಕಟ್ಟುವ ಅಥವಾ ಗೂಡು ಮಾರು ಹುಳುವಿನ ಸೂಕ್ತವಾದ ನಿರ್ವಹಣೆಯನ್ನು ಮಾಡಬೇಕಾಗುತ್ತದೆ ಎಂದು ವಿವರಿಸುತ್ತಾರೆ ತಜ್ಞರು. ಈ ಗೂಡು ಮಾರು ಹುಳ ನೀವು ನೋಡಿದ ಹಾಗೆ ಈ ಹೂ ಆಡುವ ಹಂತದಲ್ಲಿ ಹೂ ಎಲ್ಲ ಹೂ ಅಥವಾ ಮೊಗ್ಗುಗಳನ್ನು ಕೂಡಿಸಿ ಬಲೆಯನ್ನು ಮಾಡಿ ಈ ಹೂವನ್ನ ಬಲೆ ಕಟ್ಟಿಬಿಟ್ಟು ಆಮೇಲೆ ಹೂ ಉದುರುವ ಹಾಗೆ ಮಾಡುತ್ತೆ. ಹಾಗಾಗಿ ಇದರಲ್ಲಿ ಜಾಸ್ತಿ ಪ್ರಮಾಣದಲ್ಲಿ ಹೂಗಳು ಉದುರೋದ್ರಿಂದ ಜಾಸ್ತಿ ಪ್ರಮಾಣದಲ್ಲಿ ಹಾನಿಯನ್ನು ಉಂಟು ಮಾಡುತ್ತೆ. ಈ ಹುಳುವನ್ನು ನೀವು ಹತೋಟಿ ಮಾಡಬೇಕಂತಂದರೆ ಮುಖ್ಯವಾಗಿ ಇದು ನಾವು ಟ್ರೈಜೋಫಾಸ್ ಮತ್ತು ಅದರ ಜೊತೆ ಡೈಕ್ಲೋರೋವಾಸ್ ಅಂತ ಹೇಳ್ತೀವಿ, ಅಂದರೆ ಪ್ರೊಫೆನೋಫಾಸ್ 2 ಮಿಲಿ ಮತ್ತು ಡೈಕ್ಲೋರೋವಾಸ್ 1/2 ಮಿಲಿ, ಇವೆರಡನ್ನು ಸಹಿತ ಮಿಶ್ರಣ ಮಾಡಿ ಸಿಂಪರಣೆ ಮಾಡೋದ್ರ ಮೂಲಕ ಈ ಹುಳುವನ್ನು ಹತೋಟಿ ಮಾಡ್ಕೋಬೋದು.